ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಕರ್ನಾಟಕದ ರಾಜ್ಯ ಬಜೆಟ್ ಮಂಡನೆಯಾಗಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಹತ್ತು ಹದಿನೈದಕ್ಕೆ ರಾಜ್ಯದ ಬಹು ನಿರೀಕ್ಷಿತ ಬಜೆಟ್ ಶುರುವಾಯಿತು ಬೊಮ್ಮಾಯಿ ಅವರು ಮಂಡನೆ ಮಾಡಿರೋ ಎರಡನೇ ಬಜೆಟ್ ಇದಾಗಿದೆ ಇದು ಈ ಸರ್ಕಾರದ ಅವಧಿಯ ಕೊನೆಯ ಬಜೆಟ್ ಕೂಡ ಹೌದು ಇಡೀ ಬಜೆಟ್ನ ಆರು ವಲಯಗಳಾಗಿ ವಿಭಾಗಿಸಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಇನ್ನು ಕಳೆದ ಬಾರಿ ಎರಡು ಲಕ್ಷದ ಅರವತ್ತೈದು ಸಾವಿರದ ಏಳುನೂರ ಇಪ್ಪತ್ತು ಕೋಟಿ ರೂಪಾಯಿಯ ಬಜೆಟ್ ಮಂಡಿಸಿದ ಬೊಮ್ಮಾಯಿ ಈ ಬಾರಿ ಮೂರು ಲಕ್ಷದ ಒಂಬತ್ತು ಸಾವಿರದ ನೂರ ಎಂಬತ್ತೆರಡು ಕೋಟಿ ರೂಪಾಯಿಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಮೂಲಕ ಉತ್ತರ ಪ್ರದೇಶ ರಾಜಸ್ಥಾನ್ ತಮಿಳುನಾಡು ಪಶ್ಚಿಮ ಬಂಗಾಳ ಮತ್ತು ಮಹಾರಾಷ್ಟ್ರಗಳ ಬಳಿಕ ಕರ್ನಾಟಕ ಕೂಡ ಮೂರು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಸೈಜ್ನ ಅನ್ನು ಮಂಡನೆ ಮಾಡಿದಂತಾಗಿದೆ ಈ ಬಜೆಟ್ನಲ್ಲಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಹಣವನ್ನು ಒದಗಿಸಲಾಗಿದೆ ಅಂತ ನೋಡ್ತಾ ಹೋದರೆ ಶಿಕ್ಷಣ ಇಲಾಖೆಗೆ ಮೂವತ್ತೇಳು ಸಾವಿರದ ಒಂಬೈನೂರ ಅರವತ್ತು ಕೋಟಿ ರೂಪಾಯಿ ದೊಡ್ಡ ಪ್ರಮಾಣದ ಹಣವನ್ನು ಶಿಕ್ಷಣಕ್ಕೆ ಮೀಸಲಿಡಲಾಗಿದೆ ಜಲಸಂಪನ್ಮೂಲ ಇಲಾಖೆಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇಲಾಖೆಗೆ ಸಾವಿರದ ನಾನೂರ ನಾಲ್ಕು ಕೋಟಿ ರೂಪಾಯಿ ನಗರಾಭಿವೃದ್ಧಿಗೆ ಹದಿನೇಳು ಸಾವಿರದ ಒಂಬೈನೂರ ಮೂವತ್ತೆಂಟು ಕೋಟಿ ರೂಪಾಯಿ ಕಂದಾಯ ಇಲಾಖೆಗೆ ಹದಿನೈದು ಸಾವಿರದ ನೂರ ಐವತ್ತೊಂದು ಕೋಟಿ ಒಳಾಡಳಿತ ಮತ್ತು ಸಾರಿಗೆ ಇಲಾಖೆಗೆ ಹದಿನಾಲ್ಕು ಸಾವಿರದ ಐನೂರ ಒಂಬತ್ತು ಕೋಟಿ ಇಂಧನ ಇಲಾಖೆಗೆ ಹದಿಮೂರು ಸಾವಿರದ ಎಂಟುನೂರ ಮೂರು ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಹನ್ನೊಂದು ಸಾವಿರದ ನೂರ ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆಗೆ ಹತ್ತು ಸಾವಿರದ ಏಳುನೂರ ನಲವತ್ತೊಂದು ಕೋಟಿ ರೂಪಾಯಿ ಕೃಷಿ ಮತ್ತು ತೋಟಗಾರಿಕೆಗೆ ಒಂಬತ್ತು ಸಾವಿರದ ನಾನೂರ ಐವತ್ತಾರು ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಐದು ಸಾವಿರದ ಆರುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ನಾಲ್ಕು ಸಾವಿರದ ಆರುನೂರು ಕೋಟಿ ವಸತಿ ಇಲಾಖೆಗೆ ಮೂರು ಸಾವಿರದ ಏಳುನೂರ ಎಂಬತ್ತೇಳು ಕೋಟಿ ಇನ್ನುಳಿದಂತೆ ಇತರ ಕ್ಷೇತ್ರಗಳಿಗೆ ಒಂದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಅರವತ್ತೆಂಟು ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ ಏನು ಬಜೆಟ್ನಲ್ಲಿ ಆರಂಭದಲ್ಲೇ ಜಗಳ ಶುರುವಾಯಿತು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿ ಕಾಂಗ್ರೆಸ್ ನಾಯಕರು ಕಿವಿಯಲ್ಲಿ ಚೆಂಡು ಹೂವನ್ನ ಇಟ್ಕೊಂಡು ಬಂದಿದ್ರು ಅಂದ್ರೆ ಬಜೆಟ್ ಹೆಸರಲ್ಲಿ ರಾಜ್ಯದ ಜನರ ಕಿವಿಗೆ ಹೂವನ ಮುಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅಂದ್ರೆ ಫೂಲ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವರು ಈ ರೀತಿ ಡಿಫ್ರೆಂಟ್ ಆಗಿ ಪ್ರತಿಭಟಿಸಿದ್ರು ಸಿಡಿಮಿಡಿಗೊಂಡ ಬೊಮ್ಮಾಯಿ ಬೊಮ್ಮಾಯಿ ಕೆಲಕಾಲ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ರಾಜ್ಯದ ಏಳು ಕೋಟಿ ಜನರಿಗೆ ಹೂ ಮುಡಿಸಿದಿರಿ ಅಂತ ಹೇಳಿ ಸಿದ್ದು ಕೂಡ ಜೋರಾಗಿ ಹೋಗಿದ್ರು ಸಭಾಧ್ಯಕ್ಷರು ಮಧ್ಯಪ್ರವೇಶ ಮಾಡಿದ್ರು ಆಮೇಲೆ ಕೇಸರಿ ಬಣ್ಣದ ಹೂ ಇಟ್ಕೊಂಡಿದ್ದಾರೆ ಅಂತ ಸಭಾಧ್ಯಕ್ಷರು ಹೇಳಿದರು ಕೇಸರಿ ಕಾಮೆಂಟ್ಗೆ ವಿಪಕ್ಷಗಳು ಮತ್ತಷ್ಟು ಸಿಡಿದ್ರು ಏನಿದು ಫೋಲ್ ಮಾಡೋ ತರ ಬಜೆಟ್ ಮಂಡಿಸಿದ್ದಾರೆ ಅಂತ ತೋರ್ಸೋಕೋಸ್ಕರ ನಾವು ಈ ಹೂವನ್ನ ಇಟ್ಕೊಂಡ್ ಬಂದ್ರೆ ಇವರು ಅದನ್ನ ಕೇಸರಿ ಹೂವು ಅಂತ ಹೇಳ್ತಿದಾರಲ್ಲ ಅಂತ ಹೇಳಿ ಸ್ವಲ್ಪ ಕಾಂಗ್ರೆಸ್ನವ್ರಿಗೂ ಗಲಿಬಿಲಿ ಆಯಿತು ಅದಾದ ನಂತರ ಬಜೆಟ್ ಮಂಡನೆ ಆರಂಭ ಆಯಿತು ಸರ್ಕಾರದ ಸಾಧನೆಗಳನ್ನು ಹೇಳಿದ್ರು ಬೊಮ್ಮಾಯಿ ಬಳಿಕ ಬಜೆಟ್ ಅನ್ನು ಮಂಡಿಸಿದರು ಅವರು ಮಂಡಿಸಿದ ಈ ಬಜೆಟ್ನಲ್ಲಿ ಅತಿ ಹೆಚ್ಚು ಕೃಷಿಗೆ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಪ್ರವಾಸೋದ್ಯಮಕ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ ಕೃಷಿ ವಲಯಕ್ಕೆ ಅದರಲ್ಲಿ ಪ್ರಮುಖವಾಗಿ ರೈತರಿಗೆ ಶೂನ್ಯ ಬಡ್ಡಿ ದರದ ಸಾಲವನ್ನು ಮೂರಿಂದ ಐದು ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತೆ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಸರ್ಕಾರ ಹೇಳಿದೆ ಏನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿರುವ ರೈತರಿಗೆ ಭೂ ಸಿರಿ ಯೋಜನೆ ಅಡಿಯಲ್ಲಿ ಹೆಚ್ಚುವರಿಯಾಗಿ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡಲಾಗುತ್ತೆ ರೈತ ಸಿರಿ ಯೋಜನೆ ಅಡಿಯಲ್ಲಿ ಕಿರುಧಾನ್ಯ ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹ ಹಾಗೆ ಸಹ್ಯಾದ್ರಿ ಯೋಜನೆ ಅಡಿಯಲ್ಲಿ ಕರಾವಳಿ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶಗಳಲ್ಲಿ ಬೇಸಿಗೆಯಲ್ಲಿ ನೀರು ಸಂರಕ್ಷಣೆಗೋಸ್ಕರ ಬಾವಿ ಕಿಂಡಿನಾಳ ಅಭಿವೃದ್ಧಿಗೆ ಯೋಜನೆ ಅನುದಾನ ಇನ್ನು ಕೃಷಿ ಹೊಂಡವನ್ನು ನಿರ್ಮಿಸೋಕೆ ಉತ್ತೇಜನ ಕೊಡುವ ಸಲುವಾಗಿ ಜಲನಿಧಿ ಅನ್ನೋ ಹೊಸ ಯೋಜನೆ ಅಡಿಕೆ ಬೆಳೆಯ ರೋಗ ನಿರ್ವಹಣೆಗೆ ನೂತನ ತಂತ್ರಜ್ಞಾನ ಅಭಿವೃದ್ಧಿಗೆ ಕ್ರಮ ಮೀನುಗಾರಿಕೆಗೋಸ್ಕರ ಸೀಮೆಣ್ಣ ಆಧಾರಿತ ದೋಣಿಗಳನ್ನು ಪೆಟ್ರೋಲ್ ದೋಣಿಗಳನ್ನಾಗಿ ಪರಿವರ್ತಿಸೋಕೆ ನಲವತ್ತು ಕೋಟಿ ರೂಪಾಯಿ ಮೀಸಲು ಆಳ ಸಮುದ್ರ ಮೀನುಗಾರಿಕೆಗೆ ಮತ್ಸ್ಯ ಸಿರಿ ಯೋಜನೆಯನ್ನ ಆರಂಭ ಮಾಡ್ತಾ ಇದ್ದೀವಿ ಕಾರವಾರದ ಬಳಿ ಸೀ ಫುಡ್ ಪಾರ್ಕ್ ಸ್ಥಾಪಿಸ್ತಾ ಇದ್ದೀವಿ ಅಂತ ಹೇಳಿದರು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಅತಿದೊಡ್ಡ ರೇಷ್ಮೆ ಗೂಡು ಮಾರುಕಟ್ಟೆಯನ್ನು ಸ್ಥಾಪಿಸುತ್ತೇವೆ ತುಮಕೂರು ಜಿಲ್ಲೆಯ ತೇಪಟೂರಿನಲ್ಲಿ ತೋಟಗಾರಿಕಾ ಯೂನಿವರ್ಸಿಟಿ ಬರುತ್ತೆ ರಾಜ್ಯದ ಐವತ್ತಾರು ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ರೈತರ ಕುಟುಂಬಗಳಿಗೆ ನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜೀವನ್ ಜ್ಯೋತಿ ವಿಮಾ ಯೋಜನೆಯನ್ನು ತರ್ತಾ ಇದ್ದೀವಿ ತೀರ್ಥಹಳ್ಳಿಯಲ್ಲಿ ಕೃಷಿ ಸಂಶೋಧನಾ ಕೇಂದ್ರ ಹಾವೇರಿ ಜಿಲ್ಲೆಯಲ್ಲಿ ಹೊಸದಾಗಿ ಮೀನು ಮರಿ ಉತ್ಪಾದನಾ ಮತ್ತು ಪಾಲನಾ ಕೇಂದ್ರದ ಸ್ಥಾಪನೆಯ ಘೋಷಣೆಯನ್ನ ಮಾಡಲಾಗಿದೆ ಏನು ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಹೊಸದಾಗಿ ಆರು ಐ ಅಂದರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳುತ್ತೀವಿ ತಾಲೂಕು ಆಸ್ಪತ್ರೆಗಳಿಲ್ಲದ ಖಾನಾಪುರ ಅನೇಕಲ್ ಶಿರಹಟ್ಟಿ ಶೃಂಗೇರಿ ಯಳಂದೂರು ನೆಲಮಂಗಲ ಮತ್ತು ಹೊಸಕೋಟೆ ತಾಲೂಕುಗಳಲ್ಲಿ ಇರೋ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ನೂರು ಹಾಸಿಗೆಗಳ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಕೆ ಮಾಡ್ತೀವಿ ಮನೆ ಮನೆಗೆ ಆರೋಗ್ಯ ಅನ್ನೋ ಕಾರ್ಯಕ್ರಮದ ಅಡಿಯಲ್ಲಿ ಎರಡು ಬಾರಿ ಹಳ್ಳಿಗಳಲ್ಲಿ ಆರೋಗ್ಯ ಶಿಬಿರಗಳನ್ನು ಸ್ಥಳೀಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಮೂಲಕ ಆಯೋಜನೆ ಮಾಡ್ತೀವಿ ಇದರಿಂದ ಕಾಯಿಲೆಗಳನ್ನು ಆರಂಭದ ಹಂತದಲ್ಲೇ ಪತ್ತೆ ಹಚ್ಚಿ ಜನರ ಆರೋಗ್ಯವನ್ನು ಕಾಪಾಡುವ ಗುರಿ ಇದೆ ಅಂತ ಸಿಎಂ ಹೇಳಿದರು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಅಡಿಯಲ್ಲಿ ಹೆಚ್ಚಿನ ಖಾಸಗಿ ಆಸ್ಪತ್ರೆಗಳನ್ನು ಸೇರ್ಪಡೆಗೊಳಿಸೋಕ್ಕೂ ಕೂಡ ನಾವು ಕ್ರಮವನ್ನು ಕೈಗೊಳ್ತೀವಿ ಹಾಗೆ ನವಜಾತ ಶಿಶುಗಳಿಂದ ಆರು ವರ್ಷದೊಳಗಿನ ಮಕ್ಕಳ ಆರೋಗ್ಯ ತಪಾಸಣೆ ಮಾಡೋಕೆ ವಾತ್ಸಲ್ಯ ಯೋಜನೆ ಆಶಾ ಕಾರ್ಯಕರ್ತೆಯರು ಬಿಸಿಯೂಟ ತಯಾರಕರು ಗ್ರಂಥ ಪಾಲಕರ ಗೌರವಧನ ಸಾವಿರ ರೂಪಾಯಿ ಹೆಚ್ಚು ಮಾಡೋಕೆ ನಿರ್ಧಾರವನ್ನು ಮಾಡಿದ್ವಿ ಹಾಗೆ ಪ್ರಾಣಿ ಕಲ್ಯಾಣ ಮಂಡಳಿ ಸಂಚಾರಿ ಚಿಕಿತ್ಸಾಲಯ ಸ್ಥಾಪನೆಗೆ ಕ್ರಮವನ್ನು ಕೈಗೊಳ್ತೀವಿ ಮುಧೋಳ ತಳಿ ಅಭಿವೃದ್ಧಿಗೂ ಕೂಡ ಕ್ರಮವನ್ನು ಕೈಗೊಳ್ತೀವಿ ನಾಯಿಗಳದು ಏನು ಬೀದಿ ನಾಯಿಗಳನ್ನ ದತ್ತು ಸ್ವೀಕಾರ ಮಾಡೋಕೆ ಆನ್ಲೈನ್ ವ್ಯವಸ್ಥೆಯನ್ನು ಮಾಡ್ತೀವಿ ರಾಯಚೂರಿಗೆ ಏಮ್ಸ್ ಮಾದರಿಯ ಆಸ್ಪತ್ರೆ ಉತ್ತರ ಕನ್ನಡದ ಕುಮಟಾದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣದ ಘೋಷಣೆಯನ್ನು ಮಾಡಲಾಗಿದೆ ಇದರ ಜೊತೆಗೆ ಶಿವಮೊಗ್ಗ ಮತ್ತು ಕಲಬುರಗಿಯ ಕಿದ್ವಾಯಿ ಸಂಸ್ಥೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತೀವಿ ಸ್ವಚೇತನ ಯೋಜನೆ ಅಡಿಯಲ್ಲಿ ವಿಶೇಷ ಚೇತನರಿಗೆ ಯಂತ್ರಚಾಲಿತ ವಾಹನ ಕೊಡುವ ಕ್ರಮ ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಮತ್ತು ಕಲಬುರಗಿಯ ನಾಲ್ಕು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಐವಿಎಫ್ ಕ್ಲಿನಿಕ್ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಾರಂಭ ಮಾಡೋದಾಗಿ ಕೂಡ ಅನೌನ್ಸ್ ಮಾಡಿದ್ದಾರೆ ಏನು ಯುವ ಶಕ್ತಿಗೆ ಯುವ ಜನತೆಗೆ ಏನೆಲ್ಲ ಅನೌನ್ಸ್ ಮಾಡಲಾಗಿದೆ ಅಂದರೆ ಪದವಿ ಶಿಕ್ಷಣವನ್ನು ಪೂರೈಸಿ ಮೂರು ವರ್ಷಗಳಾದರೂ ಉದ್ಯೋಗ ದೊರೆಯದ ಯುವಕರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸೋಕೆ ಪ್ರೋತ್ಸಾಹಿಸುವುದಕ್ಕಾಗಿ ಯುವ ಸ್ನೇಹಿ ಯೋಜನೆ ಅಡಿಯಲ್ಲಿ ಒಂದು ಬಾರಿಯ ಆರ್ಥಿಕ ನೆರವಾಗಿ ಎರಡು ಸಾವಿರ ರೂಪಾಯಿ ಕೊಡೋದಾಗಿ ಅನೌನ್ಸ್ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ ಒಂದು ಬಾರಿ ಎರಡು ಸಾವಿರ ರೂಪಾಯಿ ಒಬ್ಬರಿಗೆ ಅದು ಡಿಗ್ರಿಯಾಗಿ ಮೂರು ವರ್ಷ ಜಾಬ್ ಸಿಕ್ಕಿಲ್ಲ ಅಂದರೆ ರಾಜ್ಯದ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳ ಕ್ರೀಡಾ ಸ್ಟೇಡಿಯಂಗಳಲ್ಲಿ ಜಿಮ್ ಸ್ಥಾಪನೆ ಮಾಡ್ತಾರೆ ಆ ರೀತಿ ಹೇಳಿದ್ದಾರೆ ಮಾಡ್ತೀವಿ ಅಂತ ಬಾಲ್ ವಾಲಿಬಾಲ್ ತರಬೇತಿ ಕೇಂದ್ರಗಳ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಬದುಕುವ ದಾರಿ ಹೊಸ ಯೋಜನೆ ಜಾರಿಯಡಿಯಲ್ಲಿ ಮೂರು ತಿಂಗಳು ಐಐಟಿ ತರಬೇತಿಯನ್ನು ಕೊಡ್ತಾರಂತೆ ಇದರ ಜೊತೆಗೆ ಈ ಬಾರಿಯಿಂದ ಪೊಲೀಸ್ ಇಲಾಖೆಯಿಂದ ಎರಡು ಸಾವಿರ ಉದ್ಯೋಗ ನೇಮಕಾತಿ ಆಗುವ ಬಗ್ಗೆ ಕೂಡ ಪ್ರಸ್ತಾಪ ಮಾಡಲಾಗಿದೆ ಏನು ಮಹಿಳೆಯರಿಗೆ ಮತ್ತು ಇತರೆ ನೌಕರರಿಗೆ ಏನಾದರೂ ಅನೌನ್ಸ್ ಮಾಡಲಾಗಿದೆ ಅಂತ ನೋಡೋದಾದ್ರೆ ಪ್ರಸಕ್ತ ವರ್ಷದಲ್ಲಿ ಒಂದು ಲಕ್ಷ ಮಹಿಳೆಯರಿಗೆ ಉಚಿತವಾಗಿ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಕೊಡ್ತೀವಿ ಮಹಿಳೆಯರಿಗೆ ಶ್ರಮಶಕ್ತಿ ಯೋಜನೆಯನ್ನ ತರ್ತೀವಿ ಭೂ ರಹಿತರಿಗೆ ಪ್ರತಿ ತಿಂಗಳು ಐನೂರು ರೂಪಾಯಿ ಸಹಾಯ ಮಾಡ್ತೀವಿ ಉಚಿತ ಕೌಶಲ್ಯ ತರಬೇತಿಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ರಾಜ್ಯದ ಮೂವತ್ತು ಲಕ್ಷ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅನ್ನ ವಿತರಣೆ ಮಾಡ್ತೀವಿ ಅಂತ ಕೂಡ ಘೋಷಿಸಿದ್ದಾರೆ ಆಟೋ ಚಾಲಕರು ಇಲ್ಲಿ ಮೂವತ್ತು ಲಕ್ಷ ಬಸ್ ಪಾಸ್ ತಕ್ಷಣ ನರೇಂದ್ರ ಮೋದಿ ಅವರ ರೇವಡಿ ಬಾಂಡ್ರ ಕೇಜ್ರಿವಾಲ್ ಅಂತ ಹೇಳಿದ್ರಲ್ಲ ಮಿಡಾಯ ಹಂಚಿಸಿದ್ದಾರೆ ಕೇಜ್ರಿವಾಲ್ ಅಂತ ನೆನಪಾಗುತ್ತೆ ಕೇಜ್ರಿವಾಲ್ ಅದು ಫ್ರೀ ಇದು ಫ್ರೀ ಅಂತ ಹೇಳಿದಾಗ ಎಲೆಕ್ಷನ್ ಟೈಮ್ನಲ್ಲಿ ಹಂಗೆ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ಬೊಮ್ಮಾಯಿ ಎಲೆಕ್ಷನ್ ಇಯರ್ನಲ್ಲಿ ಮಂಡಿಸಿರೋ ಬಜೆಟ್ನಲ್ಲೂ ಈಗ ಮೂವತ್ತು ಲಕ್ಷ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅಂತ ಹೇಳಿದ್ದಾರೆ ಅವ್ರು ಹಂಚಿದಾಗ ಮಿಠಾಯಿ ಇವ್ರು ಹಂಚಿದಾಗ ಏನು ಅಂತ ಅವ್ರ ತಂಡಕ್ಕೆ ಹೇಳಬೇಕು ಏನು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಲಾರಿ ಚಾಲಕರು ಹಾಗೂ ಇ ಕಾಮರ್ಸ್ ಡೆಲಿವರಿ ಸೇವೆ ನೀಡುತ್ತಿರುವವರಿಗೆ ಮುಖ್ಯಮಂತ್ರಿ ವಿಮಾ ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ವಿಮಾ ಸೌಲಭ್ಯದ ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಇವರು ಕಡಿಮೆ ಆದಾಯದ ವೃತ್ತಿಪರರಿಗೆ ತೆರಿಗೆ ವಿನಾಯಿತಿ ಮಿತಿಯನ್ನು ಹದಿನೈದು ಸಾವಿರ ರೂಪಾಯಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ವಿಸ್ತರಣೆ ಮಾಡೋಕೆ ಬಜೆಟ್ನಲ್ಲಿ ಪ್ರಸ್ತಾಪಿಸಲಾಗಿದೆ ಅಂದರೆ ಹದಿನೈದು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇರುವವರಿಗೆ ಪಿ ಟಿ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ ಅದನ್ನು ಇಪ್ಪತ್ತೈದು ಸಾವಿರಕ್ಕೆ ವಿಸ್ತರಣೆ ಮಾಡೋಕ್ಕೆ ಪ್ರಸ್ತಾಪ ಮಾಡಲಾಗಿದೆ ಇನ್ನು ಅಂಗನವಾಡಿ ಸಹಾಯಕರು ಹಾಗೂ ಆಶಾ ಕಾರ್ಯಕರ್ತೆಯರ ಮಾಸಿಕ ಗೌರವಧನದಲ್ಲಿ ಹೆಚ್ಚಳ ಮಾಡಲಾಗಿದೆ ಇನ್ನು ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಒಂದು ಕೋಟಿ ರೂಪಾಯಿ ಮೊತ್ತದ ಅಪಘಾತ ವಿಮಾ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ ಅನೌನ್ಸ್ ಮಾಡಲಾಗಿದೆ ಏನೋ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚು ಫೋಕಸ್ ಅನ್ನು ಬಜೆಟ್ನಲ್ಲಿ ನೀಡಲಾಗಿದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲಕ್ಕೆ ನೂರು ಕೋಟಿ ವೆಚ್ಚದಲ್ಲಿ ಮಕ್ಕಳ ಬಸ್ ಯೋಜನೆಯನ್ನ ಆರಂಭ ಮಾಡ್ತೀವಿ ಎರಡು ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ಅಭಿವೃದ್ಧಿ ಆಕಾಂಕ್ಷಿ ತಾಲೂಕುಗಳಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಪೌಷ್ಟಿಕತೆಗೆ ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಅಂದರೆ ತುಂಬಾ ಹಿಂದುಳಿದಿರುವ ತಾಲೂಕುಗಳಿಗೆ ಹೋಗುತ್ತೆ ಇದು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣ ದೃಷ್ಟಿಯಿಂದ ಮುಖ್ಯಮಂತ್ರಿ ವಿದ್ಯಾಶಕ್ತಿ ಯೋಜನೆಯನ್ನ ಆರಂಭಿಸ್ತೀವಿ ಈ ಯೋಜನೆ ಅಡಿಯಲ್ಲಿ ಇನ್ಮುಂದೆ ಸರ್ಕಾರಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಯಾವುದೇ ಶುಲ್ಕವನ್ನ ಕೊಡುವ ಹಾಗಿಲ್ಲ ಡಿಗ್ರಿ ವರೆಗೂ ಫುಲ್ ಫ್ರೀ ಏನು ಎಲ್ಲಾ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹಾಗೂ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಯೋಗ ತರಬೇತಿಗೆ ಕ್ರಮವನ್ನು ಕೈಗೊಳ್ತೀವಿ ತುಮಕೂರು ಜಿಲ್ಲೆ ಚುಕ್ಕನಾಯಕನಹಳ್ಳಿಯಲ್ಲಿ ಹೊಸ ಪಾಲಿಟೆಕ್ನಿಕ್ ಕಾಲೇಜನ್ನು ಸ್ಥಾಪನೆ ಮಾಡ್ತೀವಿ ಇನ್ನು ಗ್ರಾಮೀಣ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಶಾಲಾ ಶಿಕ್ಷಣವನ್ನು ಪೂರೈಸುವ ಐನೂರು ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಸಿಇಟಿ ಮೂಲಕ ಸರ್ಕಾರಿ ಕೋಟಾದಲ್ಲಿ ಆಯ್ಕೆಯಾದ ವೃತ್ತಿಪರ ಶಿಕ್ಷಣದ ಸಂಪೂರ್ಣ ಶುಲ್ಕವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದಲೇ ಭರಿಸಲಾಗುತ್ತೆ ಅತ್ಯುತ್ತಮ ಸಾಧನೆ ಮಾಡುವ ವಿಶ್ವವಿದ್ಯಾಲಯಗಳಿಗೆ ತಲಾ ಐವತ್ತು ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಉನ್ನತ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ಕೊಡೋದಕ್ಕಾಗಿ ಕನ್ನಡದಲ್ಲಿಯೂ ರೆಫರೆನ್ಸ್ ಪುಸ್ತಕಗಳು ಸಿಗುವ ರೀತಿ ಮಾಡ್ತೀವಿ ಶಿರಸಿಯಲ್ಲಿ ರಾಜ್ಯದ ಪ್ರಥಮ ಪರಿಸರ ವಿಜ್ಞಾನ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋದಾಗಿ ಹೇಳಿದ್ದಾರೆ ಚಿಕ್ಕಮಗಳೂರಲ್ಲೂ ಕೂಡ ಒಂದು ಯೂನಿವರ್ಸಿಟಿ ಸ್ಥಾಪನೆ ಮಾಡೋದಾಗಿ ಅನೌನ್ಸ್ ಮಾಡಲಾಗಿದೆ ಏನೋ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ದೇವಸ್ಥಾನ ಹಾಗೂ ಮಠಗಳ ಜೀರ್ಣೋದ್ಧಾರಕ್ಕೆ ಒಟ್ಟು ನಾನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಮುಂದಿನ ಎರಡು ವರ್ಷಗಳಲ್ಲಿ ಇದರ ಪ್ರಮಾಣವನ್ನು ಒಂದು ಸಾವಿರ ಕೋಟಿಗೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಪ್ರವಾಸೋದ್ಯಮ ಸಚಿವಾಲಯದ ಪ್ರಸಾದ್ ಯೋಜನೆ ಅಡಿಯಲ್ಲಿ ಮೈಸೂರು ನಗರದ ಚಾಮುಂಡಿ ಬೆಟ್ಟದ ಸಮಗ್ರ ಅಭಿವೃದ್ಧಿ ಹಾಗೂ ಸ್ವದೇಶ ದರ್ಶನ್ ಟೂ ಪಾಯಿಂಟ್ ಅಡಿಯಲ್ಲಿ ಹಂಪಿಯ ಸ್ಮಾರಕ ಅಭಿವೃದ್ಧಿ ಮತ್ತು ಮೈಸೂರಿನ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದಲ್ಲಿ ಶಾಶ್ವತ ಸೌಲಭ್ಯಗಳ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ರಾಮನಗರದಲ್ಲಿ ರಾಮಮಂದಿರದ ಸ್ಥಾಪನೆ ಮಾಡೋದಾಗಿಯೂ ಕೂಡ ಅನೌನ್ಸ್ ಮಾಡಲಾಗಿದೆ ಹಾವೇರಿಯ ಬಂಕಾಪುರದಲ್ಲಿ ಐತಿಹಾಸಿಕ ನೂರ ಒಂದು ಕಂಬಗಳ ನಗರೇಶ್ವರ ದೇವಸ್ಥಾನದ ಪ್ರದೇಶವನ್ನು ದೊಡ್ಡ ಪ್ರವಾಸಿ ತಾಣವಾಗಿ ಡೆವಲಪ್ ಮಾಡ್ತೀವಿ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಐತಿಹಾಸಿಕ ಕುರುಹುಗಳಿರೋ ತಾಣಗಳ ಪ್ರವಾಸಿ ಸರ್ಕ್ಯೂಟ್ ಅನ್ನು ಮಾಡ್ತೀವಿ ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ರೂಪಾಯಿ ಅಭಿವೃದ್ಧಿಯ ಅನುದಾನ ಸಂತ ಸೇವಾಲಾಲ್ ಅವರ ಜನ್ಮಸ್ಥಳವಾದ ದಾವಣಗೆರೆ ಜಿಲ್ಲೆಯ ಸೂಗೊಂಡನಕೊಪ್ಪದ ಅಭಿವೃದ್ಧಿಗೆ ಐದು ಕೋಟಿ ರೂಪಾಯಿ ಹಂಪಿಯ ವಿಜಯ ವಿಠಲ ದೇವಾಲಯ ಪುರಂದರ ಮಂಟಪ ವಿಜಯಪುರದ ಗೋಲ್ಗುಂಬಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭೋಗನಂದೀಶ್ವರ ದೇವಾಲಯ ಬಾದಾಮಿಯ ಗುಹೆಗಳು ಕಿತ್ತೂರು ಹಾಗೂ ಬೀದರ್ ಕೋಟೆಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಜೊತೆಗೆ ಈ ಸ್ಥಳಗಳಲ್ಲಿ ಅತ್ಯಾಧುನಿಕ ಬೆಳಕಿನ ವ್ಯವಸ್ಥೆ ತ್ರೀಡಿ ಪ್ರೊಜೆಕ್ಷನ್ ಮ್ಯಾಪಿಂಗ್ ಧ್ವನಿ ಮತ್ತು ಬೆಳಕು ಪ್ರದರ್ಶನಗಳ ಅಳವಡಿಕೆಗೆ ಅರವತ್ತು ಕೋಟಿ ರೂಪಾಯಿ ಅನುದಾನ ಮೈಸೂರಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರಾಜ್ಯ ವಸ್ತು ಸಂಗ್ರಹಾಲಯ ಮತ್ತು ಕಲಾ ಗ್ಯಾಲರಿಯ ನಿರ್ಮಾಣ ಹಾಗೆ ಕನ್ನಡ ಚಲನಚಿತ್ರರಂಗಕ್ಕೆ ಪ್ರೋತ್ಸಾಹ ಕೊಡುವ ಸಲುವಾಗಿ ಎರಡನೇ ಹಂತದ ನಗರಗಳಲ್ಲಿ ನೂರರಿಂದ ಇನ್ನೂರು ಆಸನಗಳುಳ್ಳ ಮಿನಿ ಥಿಯೇಟರ್ ಗಳ ಸ್ಥಾಪನೆ ಸರ್ಕಾರ ಥಿಯೇಟರ್ ಸ್ಥಾಪನೆ ಮಾಡಿದೆಯಾ ಸರ್ಕಾರ ಮಾಡಿರೋ ಬಿಸ್ನೆಸ್ ಅಲ್ಲ ಹಳ್ಳ ಹಿಡಿದಿರೋ ಎಕ್ಸಾಂಪಲ್ಸೇ ಜಾಸ್ತಿ ಹೋಟೆಲ್ನಿಂದ ಹಿಡಿದು ವಿಮಾನ ಕಂಪನಿ ತನಕ ಮಾಡಿ ಎಲ್ಲ ಕಡೆ ಕೈ ತೊಳ್ಕೊಳಕ್ ನೋಡ್ತಿದ್ದಾರೆ ಬೊಮ್ಮಾಯಿ ಥಿಯೇಟರ್ ಓಪನ್ ಮಾಡಕ್ ಹೊರಟಿದ್ದಾರೆ ಈಗ ಇವರೇ ಮಾಡಿದ್ರೆ ಸಾಕು ಖಾಸಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ಸಾಕು ಮಾಡ್ಕೊಂಡು ಹೋಗ್ತಾರೆ ಅವರು ಬಟ್ ಇವ್ರಲ್ಲಿ ನೂರಿಂದ ಇನ್ನೂರು ಆಸನಗಳ ಮಿನಿ ಥಿಯೇಟರ್ ಸ್ಥಾಪನೆ ಅಂತ ಹೇಳಿದ್ದಾರೆ ನೋಡಬೇಕು ಯಾವ ಮಾಡೆಲ್ ನಲ್ಲಿ ಬರುತ್ತೆ ಅಂತ ಹೇಳಿ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ನೂತನ ಶಾಲೆಗಳ ನಿರ್ಮಾಣಕ್ಕೆ ಕ್ರಮ ನೂರು ವಿದ್ಯಾರ್ಥಿನಿಲಯ ಮೇಲ್ದರ್ಜೆಗೆ ಏರಿಸ್ತೀವಿ ಟಾಪ್ ಇನ್ನೂರ ಐವತ್ತು ಯೂನಿವರ್ಸಿಟಿಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಇಪ್ಪತ್ತು ಲಕ್ಷದವರೆಗೂ ಅಲ್ಪಸಂಖ್ಯಾತ ಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸಾಲ ಸೌಲಭ್ಯ ವಕ್ಫ್ ಆಸ್ತಿಗಳ ಸಂರಕ್ಷಣೆ ಮಾಡ್ತೀವಿ ಹಾಗೂ ಅಭಿವೃದ್ಧಿಗೆ ಹತ್ತು ಕೋಟಿ ರೂಪಾಯಿ ಕೊಡ್ತೀವಿ ಮತ್ತು ಕಬ್ರಿಸ್ತಾನ್ ಅಭಿವೃದ್ಧಿಗೆ ಅದರ ಸ್ಮಶಾನಕ್ಕೆ ಹತ್ತು ಕೋಟಿ ಅನುದಾನ ಇನ್ನು ಕಳೆದ ಬಾರಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ ಅರವತ್ತು ಕೋಟಿ ರೂಪಾಯಿ ಕೊಡಲಾಗಿತ್ತು ಈ ಬಾರಿ ನೂರ ಹತ್ತು ಕೋಟಿಗೆ ಏರಿಕೆ ಮಾಡುತ್ತಾ ಇದೀವಿ ಇದು ಸೇರಿದಂತೆ ಇಪ್ಪತ್ನೂರ ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ಮುನ್ನೂರ ಆರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೇರೆ ಬೇರೆ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ ಅಲ್ಪಸಂಖ್ಯಾತರಿಗೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಬಜೆಟ್ನ ಇನ್ನೊಂದಷ್ಟು ಹೈಲೈಟ್ಸ್ ನೋಡ್ತಾ ಹೋಗೋಣ ಗ್ರಾಮ ಪಂಚಾಯತಿಗೆ ಇಪ್ಪತ್ತೆರಡು ಲಕ್ಷ ರೂಪಾಯಿನಿಂದ ಅರವತ್ತು ಲಕ್ಷ ರೂಪಾಯಿವರೆಗೆ ಅನುದಾನವನ್ನು ಘೋಷಿಸಲಾಗಿದೆ ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಶೇಕಡಾ ಇಪ್ಪತ್ನಾಲ್ಕರವರೆಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಐವತ್ತು ಲಕ್ಷ ಮೊತ್ತದಿಂದ ಒಂದು ಕೋಟಿ ರೂಪಾಯಿವರೆಗಿನ ಟೆಂಡರ್ನಲ್ಲಿ ಈ ಮೀಸಲಾತಿ ಅನ್ವಯ ಆಗುತ್ತೆ ಅಂತ ನಮ್ಮ ನೆಲೆ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ನಿವೇಶನಗಳನ್ನು ಕೊಡಲಾಗುತ್ತೆ ಕಿತ್ತೂರು ಅಭಿವೃದ್ಧಿಗೆ ಕಿತ್ತೂರು ಅಭಿವೃದ್ಧಿ ಮಂಡಳಿ ಸ್ಥಾಪನೆ ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಜಾರಿಗೆ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಮೈಸೂರು ವಿಮಾನ ನಿಲ್ದಾಣ ಉನ್ನತೀಕರಣಕ್ಕೆ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ವನ್ಯಜೀವಿ ಸಂಘರ್ಷದಿಂದ ಸಂಭವಿಸುವ ಪ್ರಾಣಹಾನಿಗೆ ಈಗ ಕೊಡಲಾಗ್ತಿರೋ ಏಳೂವರೆ ಲಕ್ಷ ರೂಪಾಯಿ ಪರಿಹಾರವನ್ನ ಹದಿನೈದು ಲಕ್ಷ ರೂಪಾಯಿಗೆ ಹೆಚ್ಚಳ ಗಡಿ ಪ್ರದೇಶಗಳ ರಸ್ತೆ ಹಾಗೂ ಸಮಗ್ರ ಅಭಿವೃದ್ಧಿಗೆ ನೂರ ಐವತ್ತು ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ ಇನ್ನು ಬೆಂಗಳೂರಿಗೆ ವಿಶೇಷವಾಗಿ ಬೆಂಗಳೂರು ಅಭಿವೃದ್ಧಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದಾರೆ ಬೆಂಗಳೂರು ಸಬರ್ಬನ್ ರೈಲಿಗೆ ರಾಜ್ಯದಿಂದ ಒಂದು ಸಾವಿರ ಕೋಟಿ ರೂಪಾಯಿ ಘೋಷಿಸಲಾಗಿದೆ ಹಾಗೆ ಬೆಂಗಳೂರನ್ನ ಕಾಡುವ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ನಿಭಾಯಿಸೋಕೆ ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಪ್ಪತ್ತೈದು ಜಂಕ್ಷನ್ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೃತಕ ಬುದ್ಧಿಮತ್ತೆ ಮೂಲಕ ಟ್ರಾಫಿಕ್ ಅಂದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಟ್ರಾಫಿಕ್ ಸಿಗ್ನಲ್ಗಳನ್ನು ಕಂಟ್ರೋಲ್ ಮಾಡ್ತೀವಿ ಸೀಮ್ಲೆಸ್ ಸಿಗ್ನಲಿಂಗ್ ಅಳವಡಿಸಿ ಸಂಚಾರ ದಟ್ಟಣೆ ನಿಭಾಯಿಸೋಕೆ ಕ್ರಮ ಕೈಗೊಳ್ಳುತ್ತೀವಿ ಕೆ ಟಿನ್ ಪುರಂ ಟಿನ್ ವರೆಗೆ ಮೇಡಹಳ್ಳಿವರೆಗೆ ಮುನ್ನೂರೈವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಐದು ಕಿಲೋಮೀಟರ್ ಎಲಿವೇಟೆಡ್ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ನೂರ ಕಿಲೋಮೀಟರ್ ರಸ್ತೆಗೆ ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ ಹಾಗೆ ಬಯಪ್ಪನಹಳ್ಳಿ ನಮ್ಮ ಮೆಟ್ರೋ ಸುತ್ತಮುತ್ತ ರಸ್ತೆ ಅಭಿವೃದ್ಧಿ ಟ್ರಾಫಿಕ್ ಕಂಟ್ರೋಲ್ಗೆ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡುವುದಾಗಿ ಹೇಳಿದ್ದಾರೆ ಬೆಂಗಳೂರು ನಗರದ ಮಾರುಕಟ್ಟೆಗಳು ಬೃಹತ್ ವಾಣಿಜ್ಯ ಮಳಿಗೆಗಳು ಮತ್ತಿತರ ಜನನಿಬಿಡ ಪ್ರದೇಶಗಳಲ್ಲಿ ಮಹಿಳೆಯರ ಅನುಕೂಲಕ್ಕಾಗಿ ಇನ್ನೂರೈವತ್ತು ಸುಸಜ್ಜಿತ ಶೀ ಟಾಯ್ಲೆಟ್ಗಳ ನಿರ್ಮಾಣ ಇವು ಶೌಚಾಲಯಗಳು ಫೀಡಿಂಗ್ ರೂಮ್ಗಳು ಮೊಬೈಲ್ ಚಾರ್ಜಿಂಗ್ ತುರ್ತು ಎಸ್ಒಎಸ್ ಸೌಲಭ್ಯಗಳ ಇವೆಲ್ಲವನ್ನು ಕೂಡ ಒಳಗೊಂಡಿರುತ್ತೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಘೋಷಿಸಿದ್ದಾರೆ ಈ ಬಜೆಟ್ನ ಓವರ್ ಆಲ್ ಪಿಕ್ಚರ್ ನೀಡಬೇಕು ಅಂದರೆ ಸ್ನೇಹಿತರೆ ಇದರ ವಿತ್ತೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ ಅನ್ನ ಅರವತ್ತು ಸಾವಿರದ ಐನೂರ ಎಂಬತ್ತೊಂದು ಕೋಟಿ ಅಂತ ಸಿಎಂ ಹೇಳಿದ್ದಾರೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆ ದರ ಏಳು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ ಕೃಷಿ ವಲಯದ ಬೆಳವಣಿಗೆ ಐದು ಪಾಯಿಂಟ್ ಐದು ಪರ್ಸೆಂಟ್ ಹಾಗೆ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಕೊನೆಗೆ ರಾಜ್ಯ ಸರ್ಕಾರದ ಒಟ್ಟು ಸಾಲ ಐದು ಲಕ್ಷದ ಅರವತ್ನಾಲ್ಕು ಸಾವಿರದ ತೊಂಬತ್ತಾರು ಕೋಟಿ ರೂಪಾಯಿಗಳಾಗುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದು ಇದು ಜಿಎಸ್ಡಿಪಿ ಅಂದ್ರೆ ಸ್ಟೇಟ್ ಜಿಡಿಪಿಯ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಅಷ್ಟಾಗುತ್ತೆ ಅಂತ ಹೇಳಿದ್ದಾರೆ ಮೂರು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಬಜೆಟ್ ಮಂಡಿಸಿದ್ದಾರೆ ಬೊಮ್ಮಾಯಿ ಎಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಸಾಲ ಇರುತ್ತೆ ಇದರಲ್ಲಿ ಅಂತ ಕೂಡ ಮಾಹಿತಿ ನೀಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ರಾಜ್ಯ ಬಜೆಟ್ನ ಹೈಲೈಟ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಡಳಿತ ಪಕ್ಷದವರು ಆ ಎಂತ ಬಜೆಟ್ ನೋಡಿದು ಎಂತ ಇಲ್ಲಿ ಯಾವ ನೋಡಿದರೆ ಈ ತರ ಬಜೆಟ್ ಅಂತ ಹೇಳಿ ಖುಷಿ ಪಡ್ತಾ ಇದ್ದಾರೆ ಪ್ರತಿಪಕ್ಷದವರು ಇದು ಹೂ ಮುಡಿಸೋ ಬಜೆಟ್ ಫುಲ್ ಮಾಡೋ ಬಜೆಟ್ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅಂತೂ ಇದು ಜನರು ಕೈಗೆ ಸಿಗಲ್ಲ ಇದು ಮೇಲೆ ಇರುತ್ತೆ ಚೆನ್ನಾಗಿ ಕಾಣ್ತಾ ಮೇಲೆ ಇರುತ್ತೆ ಕೈಗೆ ಸಿಗಲ್ಲ ಅನ್ನೋ ರೀತಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಈ ರೀತಿ ಆಡಳಿತ ಪಕ್ಷದವರು ಚೆನ್ನಾಗಿದೆ ವಿಪಕ್ಷಗಳಿಗೆ ಚೆನ್ನಾಗಿಲ್ಲ ಇದು ಪ್ರತಿ ಬಜೆಟ್ ಟೈಮ್ನಲ್ಲೂ ಕೂಡ ಸರ್ವೇ ಸಾಮಾನ್ಯ ಆದರೆ ಇದು ಎಲೆಕ್ಷನ್ ಇಯರ್ ಬಜೆಟ್ ಚುನಾವಣಾ ವರ್ಷದ ಬಜೆಟ್ ಈ ಬಜೆಟ್ ಇಂಪ್ಲಿಮೆಂಟ್ ಮಾಡೋಕೆ ಈಗಿನ ಸರ್ಕಾರದ ಬಳಿ ಬೊಮ್ಮಾಯಿ ಸರ್ಕಾರದ ಬಳಿ ಮ್ಯಾಂಡೇಟ್ ಇಲ್ಲ ಅವ್ರಿಗಿನ್ನಿರೋದು ಒಂದೆರಡು ತಿಂಗಳು ಮಾತ್ರ ಅವಧಿ ಸೊ ಹೊಸ ಸರ್ಕಾರ ಬಂದಾಗ ಮತ್ತೆ ಹೊಸ ಬಜೆಟ್ ಆಗುತ್ತೆ ಆ ಬಜೆಟ್ ಅನ್ನು ಮಂಡಿಸೋರು ಇದೇ ಸರ್ಕಾರದವರ ಬೊಮ್ಮಾಯಿಯವರ ಬೇರೆ ಯಾರೋ ಅನ್ನೋದನ್ನ ಜನ ತೀರ್ಮಾನ ಮಾಡ್ತಾರೆ ನೀವು ತೀರ್ಮಾನ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ